ನ್ಯೂಸ್ ಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹಾಲಬಾವಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಮತ್ತು ದ್ಯಾಮವ್ವದೇವಿ ಜಾತ್ರಾ ಮಹೋತ್ಸವದ ರಥೋತ್ಸವಕ್ಕೆ ಮಾಜಿ ಶಾಸಕರು ಹಾಗೂ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಅಧ್ಯಕ್ಷರಾದ ಮನಪಡಿ ವಜಲವರ ಪುತ್ರರಾದ ಈಶ್ವರ್ ಎಂ ವಜಲವರು ಚಾಲನೆಯನ್ನು ನೀಡಿದರು. ಲಿಂಗಸೂರು ಏವಕರ ಮನದಾಳದಲ್ಲಿ ಅಜರಾಮರವಾಗಿ ನೆಲೆಯೂರಿದ ಏವ ನಾಯಕ ಈಶ್ವರ ಎಂ ವಚ್ಚಲ್ ಅಧಿಕಾರ ಇರಲಿ ಇಲ್ಲದೇ ಇರಲಿ ಜನಸೇವೆಯೇ ಜನಾರ್ದನ ಸೇವೆ ಎಂಬಂತೆ ಲಿಂಗಸೂರು ಕ್ಷೇತ್ರದಾದ್ಯಂತ ಕಟ್ಟಕಡೆಯ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಏವಕರ ಮನಗೆದ್ದ ಹೃದಯವಂತ ಸಾಹುಕಾರ ಈಶ್ವರ್ ವಚ್ಚಲ್. ಒಬ್ಬ ರಾಜಕಾರಣಿ ಅಂದ ಮೇಲೆ ಅವರ ಹಿಂದೆ ಸಾಮಾನ್ಯವಾಗಿ ಜನಸಾಮಾನ್ಯನಿರುವುದು ಸರ್ವೇ ಸಾಮಾನ್ಯ. ಆದರೆ ಇಲ್ಲೊಬ್ಬ ಯುವ ನಾಯಕನ ಹಿಂದೆ ಇಡೀ ಕ್ಷೇತ್ರದ ಯುವಕರ ದಂಡು ಅವರ ಹಿಂದೆ ಇರುವುದು ನಿಜಕ್ಕೂ ಇದನ್ನು ನೋಡಿ ವಿರೋಧ ಪಕ್ಷಗಳಿಗೆ ನಡುಕ ಹುಟ್ಟಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಅನಹೊಸೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಹಾಲಿನಷ್ಟೇ ಪರಿಶುದ್ಧವಾದ ಹಾಲಬಾವಿಯ ಇತಿಹಾಸ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ದ್ಯಾಮವ್ವ ದೇವಿಯ ಜಾತ್ರಾ ಮಹೋತ್ಸವದ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿ ಇರುವ ದೇವರ ದರ್ಶನವನ್ನು ಪಡೆದು ಪುನೀತರಾದರು. ನಂತರ ಸುತ್ತಮುತ್ತಲಿನ ಗ್ರಾಮಗಳ ಯುವಕರು ಡೊಳ್ಳು ಹಲಗೆ ಬಾಜಾ ಭಜಂತ್ರಿಯೊಂದಿಗೆ ಸೆಳೆ ಕೇಕೆ ಹಾಕುತ್ತಾ ಇವ ನಾಯಕ ಈಶ್ವರ ಎಂ ವಜ್ಜಲರನ್ನು ಸ್ವಯಂ ಪ್ರೇರಿತರಾಗಿ ತಮ್ಮ ಹೆಗಲ ಮೇಲೆ ಹೊತ್ತು ಅಣ್ಣನವರಿಗೆ ಜಯವಾಗಲಿ ಈಶ್ವರ್ ವಜ್ಜಲರಿಗೆ ಜಯವಾಗಲಿ ಎನ್ನುವ ಸಾವಿರಾರು ಯುವಕರ ಘೋಷಣೆ ಮುಗಿಲು ಮುಟ್ಟುವಂತಿತ್ತು. ಇಂತಹ ಅದ್ಭುತ ಸನ್ನಿವೇಶ ನೋಡಿದ ಸಾರ್ವಜನಿಕರು ಈ ಬಾರಿ ಲಿಂಗಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮನಪಡಿ ವಜ್ಜಲರ ಗೆಲುವು ಶತಸಿದ್ಧ ಎನ್ನುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾದದ್ದು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಶ್ರೀ ಹನುಮಂತರಾಯಗೌಡ, ರವಿಗೌಡ ಮಾಡ್ಲಿ ಪಾಟೀಲ್, ಈರಪ್ಪ ಕಿಟಗಿ, ಬಾಲಪ್ಪ ಶರಣಪ್ಪ, ಅದಪ್ಪ ಪೂಜಾರಿ, ಹನುಮಂತ ಚಿಂಚೋಡಿ, ಚನ್ನಬಸಪ್ಪ, ವಿಜಯ್, ಸಿದ್ದಣ್ಣ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಮಧುಶ್ರೀ, ಎಂ ಟಿವಿ ನ್ಯೂಸ್, ಲಿಂಗಸೂರು.